ಏಕಾಏಕಿ ಕಾರಿನ ಮೇಲೆ ಗುಡ್ಡ ಕುಸಿದು ಬಿತ್ತು. ಇನ್ನು ಅಂಕೋಲಾದ ಕತೆ ನೋಡೋದಾದ್ರೆ ಅಂಕೋಲಾದ ಶಿರೂರ್ನಲ್ಲೂ ಕೂಡ ಗುಡ್ಡ ಕುಸಿತ ಆಗಿದೆ. ಗುಡ್ಡ ಕುಸಿತಕ್ಕೆ ಉಳುವರಿಯಲ್ಲಿ ಮನೆಗಳೇ ಕಣ್ಮರೆಯಾಗಿದೆ. ಗಂಗಾವಳಿ ನದಿಗೆ ಗುಡ್ಡದ ಮಣ್ಣು ಉರುಳಿ ಬಿದ್ದ ಹಿನ್ನೆಲೆ ಉಳುವೆರೆ ಗ್ರಾಮಕ್ಕೆ ನೀರು ನುಗ್ಗಿ ಜನ ಜೀವ ಕಳೆದುಕೊಂಡಿದ್ದಾರೆ. ಸುನಾಮಿಯಂತೆ 50 ಅಡಿ ಎತ್ತರದಲ್ಲಿ ನೀರು ಬಂದು 6 ಮನೆಗಳ ನಾಶ ಆಗಿದೆ. 10ಕ್ಕೂ ಹೆಚ್ಚು ಮನೆಗೆ ಹಾನಿಯಾಗಿದೆ. ತೋಟಗಳು ಹಾನಿಯಾಗಿದೆ. ಬೋಟ್ಗಳು ಪುಡಿ ಪುಡಿಯಾಗಿದೆ. ಒಂದೆರಡಲ್ಲ ಆಗಿರುವಂತಹ ಅನಾಹುತ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಗುಡ್ಡ ಕುಸಿತಕ್ಕೆ ಸಂಪೂರ್ಣವಾಗಿ ಅಲ್ಲಿ ನೀರಿನಲ್ಲಿ ಮಣ್ಣಿನ ಕಾಣಿಸ್ತಾ ಇರುವಂಥದ್ದು ನೀರಲ್ಲಿ ಕೊಚ್ಕೊಂಡು ಹೋಗಿದೆ. ಸಣ್ಣಿ ಹನುಮಂತ ಗೌಡ ಅವರು ಕೊಚ್ಕೊಂಡು ಹೋಗಿದ್ದಾರೆ. ತಾಯಿಯ ಮೃತದೇಹದ ಹುಡುಕಾಟದಲ್ಲಿ ಪುತ್ರ ಮಂಜುನಾಥಿದ್ದಾನೆ. ಅವರ ಪರಿಸ್ಥಿತಿ ಹೇಗಿರಬೇಕು? ದುರ್ಘಟನೆಯಿಂದ 14ರಿಂದ 15 ಜನ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟಿಲ್ಲ. ಅವರ ವಿರುದ್ಧ ಅಸಮಾಧಾನ ಕೂಡ ವ್ಯಕ್ತವಾಗ್ತಾ ಇದೆ. ಇಷ್ಟು ದೊಡ್ಡ ಅನಾಹುತ ಆಗಿದೆ. ಜನ ಸಮಸ್ಯೆಯಲ್ಲಿದ್ದಾರೆ, ಆದರೆ ಅಧಿಕಾರಿಗಳಿಂದ ಸುಳಿದಿಲ್ಲ ಅನ್ನುವಂತಹ ನೋವು ಜನರನ್ನ ಕಾಡ್ತಾ ಇದೆ. ಜೊತೆಗೆ ಸಾಕಷ್ಟು ಜೀವಹಾನಿ. ಅಂಕೋಲಾದ ಶಿರೂರಿನಲ್ಲಿ ನಡೆದಂತಹ ಒಂದು ಘಟನೆ ಎಷ್ಟು ಜನರನ್ನ ಸಂಕಷ್ಟಕ್ಕೀಡು ಮಾಡಿದೆ ಅನ್ನೋದಕ್ಕೆ ಇದು ಸಾಕ್ಷಿ. ಅಂಕೋಲಾದ ಶಿರೂರು ಬಳಿ ನಡೆದಂತ ಗುಡ್ಡ ಕುಸಿತ, ಆ ಗುಡ್ಡ ಕುಸಿತದಲ್ಲಿ ಎಷ್ಟು ಜನ ಸತ್ತಿದ್ದಾರೆ, ಎಷ್ಟು ಜನ ಸಿಕ್ಕಾಕೊಂಡಿದ್ದಾರೆ, ಎಷ್ಟು ಜನ ಕಣ್ಮರೆಯಾಗಿದ್ದಾರೆ, ಇನ್ನೂ ಲೆಕ್ಕ ಸಿಕ್ಕಿಲ್ಲ. ಅದರ ಜೊತೆ ಜೊತೆಗೆ ಈ 100 ಮೀಟರ್ ಎತ್ತರದಿಂದ ಏನು ಗುಡ್ಡ ಕುಸಿದು ನದಿಗೆ ಬಿತ್ತು, ಆ ಫೋರ್ಸ್ ಅಲ್ಲಿ 50 ಅಡಿ ಎತ್ತರಕ್ಕೆ ನೀರು ಮೇಲೆದ್ದಿದೆ. ಗುಡ್ಡ ಎಲ್ಲಿ ಕುಸಿತೋ ಅದರ ವಿರುದ್ಧ ದಿಕ್ಕಿನಲ್ಲಿ ಈ ಗ್ರಾಮ ಇದೆ. ಸುನಾಮಿ ರೀತಿಯಲ್ಲಿ ನೀರು ನುಗ್ಗಿದೆ ಗ್ರಾಮಕ್ಕೆ. 10ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ಅಲ್ಲೂ ಕೂಡ ಸಾವು ನೋವುಗಳಾಗಿದೆ. 14ರಿಂದ 15 ಜನ ಆಸ್ಪತ್ರೆ ಪಾಲಾಗಿದ್ದಾರೆ. ಆ ಗ್ರಾಮದ ಪರಿಸ್ಥಿತಿ ಹೇಗಾಗಿದೆ ಅನ್ನೋದನ್ನ ದೃಶ್ಯದಲ್ಲಿ ನೋಡ್ತಾ ಇದೆ. ಇಡೀ ಪ್ರವಾಹ ಬಂದು ಕೊಚ್ಕೊಂಡು ಹೋಗಿದೆ ಆ ಗ್ರಾಮ. ಆ ರೀತಿಯಾಗಿದೆ ಗುಡ್ಡ ಕುಸಿತ ಆಗಿರೋದ್ರಿಂದ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಶಿರೂರು ಭಾಗದಲ್ಲಿ ಏನು ಗುಡ್ಡ ಕುಸಿತವಾಗಿತ್ತು. ಆ ಗುಡ್ಡ ಅಲ್ಲಿನ ಮೇಲ್ಭಾಗದಿಂದ ಬಂದಂಥ ಮಣ್ಣು ಆ ಶಿರೂರು ಭಾಗದಲ್ಲಿ ಜನರನ್ನು ಬಲಿ ಪಡೆದದ್ದು ಮಾತ್ರ ಅಲ್ಲದೆ ಇಲ್ಲಿ ಉಳುವರೆ ಗ್ರಾಮದ ಜನರ ಜೀವನವನ್ನು ಕೂಡ ಕತ್ತಲೆಗೆ ನೂಕಿರುವಂಥದ್ದು. ಇಲ್ಲಿ ಸಾಕಷ್ಟು ಮನೆಗಳಿತ್ತು, ಆ ಮನೆಗಳೆಲ್ಲ ಈಗ ನೆಲಸಮ ಆಗಿದೆ. ಅಲ್ಲಿ ಏನು ಗುಡ್ಡ ಕುಸಿತ ಆಗಿತ್ತು, ಅಲ್ಲಿ ಗುಡ್ಡ ಕುಸಿತ ಆದ ಏನು ಮಣ್ಣು ಏಕಾಏಕಿ ಇನ್ನು ಗಂಗಾವಳಿ ನದಿಗೆ ಬಿದ್ದು ಇಲ್ಲಿ ಒಂದು ಸುನಾಮಿಯೇ ಸೃಷ್ಟಿಯಾಗಿದೆ. ಸುನಾಮಿಯ ನೀರು ಎಷ್ಟೇ ಪ್ರಮಾಣದಲ್ಲಿ ಈಗ ಬಂದು ಅಂದರೆ ಇಲ್ಲಿಂದ ಏನು ತೆಂಗಿನ ಮರ ಇದೆ ಅದಕ್ಕಿಂತಲೂ ಹೈಟ್ ಆಗಿ ಬಂದು ಇಲ್ಲಿನ ಮನೆಗಳಿಗೆ ಅಪ್ಪಳಿಸಿರುವಂಥದ್ದು. ನಾವೀಗ ಆ ಪ್ರದೇಶ ನೋಡ್ಕೋಬೋದು ಎಷ್ಟು ಹೈಟಿಂದ ಅಲ್ಲಿ ಗುಡ್ಡ ಕುಸಿದ ಆಗಿದೆ ನೆಲ್ಕೊಂಡು. ಸೊ ಅಲ್ಲಿಂದ ಬಂದಂತಹ ಮಣ್ಣೇನಿದೆ ಗಂಗಾಳ ನದಿಯ ಮಧ್ಯಭಾಗದಲ್ಲಿ ಇಲ್ಲಿ ಸಂಪೂರ್ಣವಾಗಿ ಬಿದ್ದುಕೊಂಡಿರುವಂಥದ್ದು. ಸೊ ಯಾವಾಗ ಆ ಮಣ್ಣು ಅಲ್ಲಿಂದ ಬಿದ್ದುಕೊಂಡಿತ್ತು ಅಲ್ಲಿಂದ ಬೌನ್ಸ್ ಆಗಿ ಬಂದ ನೀರು ಏಕಾಏಕಿ ಸುನಾಮಿ ರೀತಿಯಲ್ಲಿ ಬಂದ ನೀರು ಈ ಏನು ತೆಂಗಿನ ಮರದಿಂದ ಹೈಟ್ನಿಂದ ಏಕಾಏಕಿ ಬಂದಿದೆ. ಇಲ್ಲಿ ಬಂದು ಇಲ್ಲಿ ಹಲವು ಮನೆಗಳಿತ್ತು, ಆ ಹಲವು ಮನೆಗಳು ಸಂಪೂರ್ಣವಾಗಿ ಪುಡಿ ಪುಡಿಯಾಗಿದೆ. ಇಲ್ಲಿ ಆಚೀಚೆ ನೋಡಿದರೆ ಕೇವಲ ಒಂದು ಮನೆಗೆ ಹಾಕುವಂಥ ಏನು ಅಡಿಭಾಗ ಇದೆ ಅದು ಮಾತ್ರ ಇದೆ. ಅದು ಬಿಟ್ಟರೆ ಉದ್ದಕ್ಕೆ ಎಲ್ಲೂ ಕಲ್ಲುಗಳ ರಾಶಿ ಅಲ್ಲಿ ಮನೆಗಳು ಇತ್ತು ಎಂಬುದಕ್ಕೆ ಒಂದು ಯಾವುದೇ ಕುರುಹು ಕೂಡ ಇಲ್ಲ. ಇಲ್ಲ ನಾವು ಈ ಸರ್ಫೇಸ್ ಲ್ಯಾಂಡ್ ಪ್ಲೇಸ್ ನೋಡ್ಕೋಬೋದು. ಈಗ ಈ ಮನೆಯ ಇದು ನೆಲಭಾಗ ಇದು ಇಲ್ಲಿ ಒಂದು ಮನೆ ಇತ್ತು ಹೇಳೋದಕ್ಕೆ ಯಾವುದೇ ಕುರುಹು ಕೂಡ ಕರೆಕ್ಟಾಗಿ ಇಲ್ಲ. ಎಲ್ಲ ಕೂಡ ಪುಡಿ ಪುಡಿ ಆಗಿರುವಂಥದ್ದು. ಖಾಲಿ ನೆಲಭಾಗ ಮಾತ್ರ ಒಂದು ಇದೆ, ಎಲ್ಲ ಕಂಬ ಬಿದ್ದಿದೆ, ಎಲ್ಲ ಬಿದ್ದಿದೆ. ಈ ಪ್ರದೇಶದಲ್ಲಿ ಓರೋ ಮಹಿಳೆ ಸಿಣ್ಣಿ ಅಂತ ಎಂಬಕ್ಕೆ ಅವರೀಗ ನಾಪತ್ತೆ ಆಗಿರುವಂಥದ್ದು. ಅವರ ಪುತ್ರ ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ನೇರವಾಗಿ ಮಾತಾಡುವ. ಬ್ರದರ್, ಯಾವ ಹೊತ್ತಿಗೆ ಇಂಥ ಘಟನೆ ಆಯಿತು, ಆ ಸಂದರ್ಭದಲ್ಲಿ ನೀವು ಎಲ್ಲಿದ್ರಿ? ಮನೇಲಿ ಒಬ್ಬರೇ ಇದ್ದರು, ಅಡುಗೆ ಮಾಡ್ತಾ ಇದ್ದರು. ನಾನು ಹೊರಗಡೆ ಹೋಗಿದ್ದೆ ಅಂಗಡಿಗೆ. ನಾನು ಬರುವ ಹತ್ರ 9 ಗಂಟೆಗೆ ಈ ಥರ ಆಗಿಬಿಟ್ಟಿದೆ. ಅಮ್ಮ ಕೂಚ್ಕೊಂಡು ಹೋಯ್ತೋ ಮಣ್ಣಲ್ಲಿ ಇದೇನಾಯ್ತೋ ಗೊತ್ತಿಲ್ಲ, ಸಿಗ್ತಾ ಇಲ್ಲ, ಹುಡುಕ್ತಾ ಇದ್ದಾರೆ. ಬೇರೆ ಇಲ್ಲಿ ಪಕ್ಕದಲ್ಲಿ ಬೇರೆ ಮನೆ ಇತ್ತು ನಿಮ್ಮದು? ನಮ್ಮದು ಚಿಕ್ಕಪ್ಪನ ಮನೆ ಇದೆ, ಅವ್ರಿಗೆ ಸ್ವಲ್ಪ 3 ಜನಕ್ಕೆ ಪೆಟ್ಟಾಗಿದೆ, ಹಾಸ್ಪಿಟ್ಲಲ್ಲಿದ್ದಾರೆ. ಈ ಥರ ಆಗಿಬಿಟ್ಟಿದೆ. ಒಬ್ಬರುವಂತರು ಮನೇಲಿ ಒಂದು ಸಾಮಾನು ಇಲ್ಲ, ಅಮ್ಮ ಇಲ್ಲ, ಯಾರೂ ಇಲ್ಲ, ಎಲ್ಲ ಗೋಚ್ಕೊಂಡು ಹೋಗಿದೆ ಮನೆಯನ್ನು. ಒಬ್ಬರೇ ಮಗ ನಮ್ಮ ಮನೆ? ಅಮ್ಮಗೆ ಒಬ್ಬನೇ ಮಗ. ಸೊ ಈಗ ಸ್ಥಳಕ್ಕೆ ಇಲ್ಲಿ ಜನರ ಪರಿಸ್ಥಿತಿ ವೀಕ್ಷಣೆಗೆ ಈಗ ಪಿ ಡಿ ಒ ಕೂಡ ಬಂದಿದ್ದಾರೆ. ಅವರು ಕೂಡ ಜನ ನಿಂತ್ಕೊಂಡು ಅವರ ಸಮಸ್ಯೆಗಳನ್ನು ಆಲಿಸಿದ್ದಾರೆ. ಆದರೆ ಪಿ ಡಿ ಒ ಬಿಟ್ಟು ಬೇರೆ ಯಾವುದೇ ಜನಪ್ರತಿನಿಧಿಗಳು ಇಲ್ಲಿ ಸ್ಥಳಕ್ಕೆ ಬಂದಿಲ್ಲ. ಸರ್, ಇಂಥ ಒಂದು ಘಟನೆ ಆಗಿದೆ, ದುರ್ಘಟನೆ ಆಗಿದೆ ಸರ್, ಒಬ್ಬರು ಮಿಸ್ಸಿಂಗ್ ಆಗಿರುವಂಥದ್ದು, ಅದರಲ್ಲಿ ಸಾಕಷ್ಟು ಜನರು ತಮ್ಮ ಮನೆಗಳನ್ನು ಕಳ್ಕೊಂಡಿದ್ದಾರೆ. ಸೊ ಮುಂದಕ್ಕೆ ಅವರಿಗೆ ಏನು ಸರ್ ವ್ಯವಸ್ಥೆ? ಸರ್, ನಿನ್ನೆ ದಿವಸ ಒಂದು ನಂಬಲಾಗದಂಥ ಒಂದು ದುರ್ಘಟನೆ ನಡೆದಿದೆ. ಅದೇನೆಂದರೆ ಈಗ ಶಿರೂರ್ ಗುಡ್ಡ ಅನಿರೀಕ್ಷಿತವಾಗಿ ಏನು ಕುಸಿತ ಆಗಿದೆ. ಅದರ ಒಂದು ಇಫೆಕ್ಟು ನಮ್ಮ ಸಗಡಗಿರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಉಳುವರೆ ಇಲ್ಲಿಯ ಸ್ಥಳೀಯರಿಗೆ ಭಾಳ ತಟ್ಟಿದೆ. ನಿಜವಾಗ್ಲೂ ಭಾಳ ಹಾನಿಯಾಗಿದೆ.
ಆ ಒಂದು ಘಟನೆಯಿಂದಾಗಿ ಭಾಳ ದೊಡ್ಡ ಪ್ರಮಾಣದ ಅಲೆ, ಈ ಒಂದು ನದಿಯ ಅಲೆ ಬಂದು ಪ್ರವಾಹ ಬಂದು ಇಲ್ಲಿ ಹತ್ತಿರ ಇರುವಂಥ ಬಡ ಕುಟುಂಬಗಳು, ಸುಮಾರು ಒಂದು 5 ಕುಟುಂಬಗಳ ಮನೆ ಒಂದು ನೆಲಸಮ ಆಗಿದೆ. ಅಲ್ಲಿಯ ಒಂದು ವಾಸವಾಗಿದ್ದ ಅಂದರೆ ಅವರು ದಿನನಿತ್ಯ ಚಟುವಟಿಕೆಯಲ್ಲಿ ತೊಡಗಿದಂಥ ಸುಮಾರು ಮಂದಿ, ಅಂದರೆ ಈಗ ಒಂದು 15 ಮಂದಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅದರಲ್ಲಿ ಕೆಲವರಿಗೆ ಮೇಜರ್ ಇಂಜುರಿ ಆಗಿದೆ, ಕೆಲವರಿಗೆ ಮೈನರ್ ಆಗಿದೆ. ಆದರೂ ಕೂಡ ಅವರು ಭಾಳ ಹಾಸ್ಪಿಟ್ಲಲ್ಲಿ ಭಾಳ ಕಷ್ಟದಲ್ಲಿ ಇದ್ದಾರೆ. ಮತ್ತು ಇಲ್ಲಿ ನೆಲಸಮಾದಂಥ ಇವರು ಮನೆಯವರಿಗೂ ಕೂಡ ಭಾಳ ತೊಂದರೆ ಇದೆ. ಅವೆಲ್ಲವನ್ನು ನಾವು ಸರ್ಕಾರದ ಮಟ್ಟದಲ್ಲಿ ನಮ್ಮ ಎಲ್ಲ ಗ್ರಾಮ ಜಿಲ್ಲಾ ಮಟ್ಟದ್ದು, ತಾಲೂಕು ಮಟ್ಟದ್ದು, ಗ್ರಾಮ ಪಂಚಾಯತಿ ಮಟ್ಟದ್ದು, ಎಲ್ಲ ನಮ್ಮ ಸದಸ್ಯರು, ನಮ್ಮ ಅಯ್ಯನ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು ಸೇರಿಕೊಂಡು ಈ ಬಗ್ಗೆ ಜನ ಸಹಕಾರದೊಂದಿಗೆ ಎಲ್ಲ ಸೌಲಭ್ಯ ಸಿಗಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ಇದು ಇಲ್ಲಿನ ಜನರು ಹಾಗೂ ಸ್ಥಳೀಯ ಅಧಿಕಾರಿಗಳ ಅಭಿಪ್ರಾಯ. ಕ್ಯಾಮರಾ ಪರ್ಸನ್ ಗಿರೀಶ್ ನಾಯ್ಕ ಜೊತೆ ಭರತರಾಜ್ ಕಲಡಕ, ಏಷ್ಯಾಡ್ ಸುವರ್ಣ ನ್ಯೂಸ್ ಕಾರವಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.